ಮಳಕಿ ನಗರದ ಹಲವು ರಸ್ತೆಗಳು ಹದಗೆಟ್ಟಿದ್ದು ಸವಾರರು ಗುತ್ತಿಗೆದಾರರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕೆಲವು ತಿಂಗಳ ಹಿಂದೆ ಮಾಡಿದ ರಸ್ತೆಗಳು ಹದಗೆಟ್ಟಿದ್ದು ಹೊಂಡಗಳಿಂದ ಕೂಡಿವೆ. ನಗರದ ಬ್ರಹ್ಮಗಿರಿಯಿಂದ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯವರೆಗಿನ ಮುಖ್ಯ ರಸ್ತೆ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಡಾಂಬರೀಕರಣಗೊಂಡಿತ್ತು. ಇದೀಗ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನಗಳು ಸಂಚರಿಸಲಾಗದ ಪರಿಸ್ಥಿತಿ ಎದುರಾಗಿದೆ. ನಗರಸಭೆ ಪರ್ಯಾಯ ಮಹೋತ್ಸವದ ಅನುದಾನವಾಗಿ ಈ ರಸ್ತೆಗೆ 35 ಲಕ್ಷ ರೂಪಾಯಿ ಹಣ ಮಂಜೂರು ಮಾಡಿತ್ತು. ಗುತ್ತಿಗೆದಾರ ಕಳಪೆ ಕಾಮಗಾರಿ ನಡೆಸಿ ಇತ್ತೀಚೆಗೆ ಅದರ ಮೇಲೆ ತೇಪೆ ಹಚ್ಚಿಸಿದ್ರು. ಇದರ ವಿರುದ್ಧ ಸಮಾಜ ಸೇವಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೂ ಮುಂದಾಗಿದ್ರು. ಇಂದು ನಗರಸಭೆ ಆಯುಕ್ತ ರಾಯಪ್ಪ ನೇತೃತ್ವದಲ್ಲಿ ಈ ರಸ್ತೆಯ ತೇಪೆಯನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಬಳಿಕ ಮಾತನಾಡಿದ ರಾಯಪ್ಪ ಅವರು, ಮಳೆ ಮುಗಿದ ತಕ್ಷಣ ಈ ರಸ್ತೆಯನ್ನು ವೈಜ್ಞಾನಿಕವಾಗಿ ಮತ್ತೆ ಮಾಡಿಕೊಡಬೇಕು. ಗುತ್ತಿಗೆದಾರರ 45 ಲಕ್ಷ ರೂಪಾಯಿ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಸಂಪೂರ್ಣ ವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ಮಾಡಿದ ನಂತರ ಅವರ ಹಣ ಕೊಡಲಾಗುವುದು. ಇದು ಎಲ್ಲ ಗುತ್ತಿಗೆದಾರರಿಗೂ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಒಳ್ಳೆ ಕೆಲಸ ಅವರು ಮಾಡೋದು ಸಾಮಾಜಿಕ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಣ ಪೋಲಾಗಬಾರ್ದು ಅಂತ ಹಿತದೃಷ್ಟಿಯಿಂದ ಅವ್ರು ಮಾಡೋದು ಒಳ್ಳೆ ಕೆಲಸ. ಮತ್ತು ಅವರಲ್ಲಿ ನಾನು ಕೇಳಿಕೊಂಡೆ, ಈಗಾಗಲೇ ಈ ರಸ್ತೆ ಮಾಡಿದಂಥ ಗುತ್ತಿಗೆದಾರರಿಂದ 43 ಲಕ್ಷವನ್ನು ಹೆಲ್ಡ್ ಅಪ್ ಮಾಡಿಟ್ಟಿದ್ದೀನಿ, ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಪಬ್ಲಿಕ್ಕಿಂದ ಪೇಪರಲ್ಲಿ ಸಹ ಬಂದಾಗ ಈ ರಸ್ತೆ ಹಾಳಾಗಿದ್ದು ಕಂಡು ಬಂತು ನಮಗೆ. ನಾನು ಪರಿಶೀಲನೆ ಮಾಡಿ ಅವರ ಭದ್ರತಾ ಠೇವಣಿ 23 ಲಕ್ಷ ಪೇಮೆಂಟ್ ಆಗಿತ್ತು, 43 ಲಕ್ಷ ಹೆಲ್ಡ್ ಅಪ್ ಮಾಡಿದ್ದೀನಿ ಈಗಾಗಲೇ. ಈ ಮಳೆ ಮುಗಿದ ನಂತರ ಈ ರೋಡನ್ನು ಯಥಾಸ್ಥಿತಿ ಮಾಡಿಕೊಡ್ಬೇಕು, ಅವ ಉತ್ತಮ ಗುಣಮಟ್ಟದ್ದು ಇಲ್ಲದಿದ್ದರೆ ಅವನ ಮೇಲೆ ಆ್ಯಕ್ಷನ್ ಮಾಡ್ತೀವಿ. EMD ಮುಟ್ಟುಗೋಲು ಹಾಕೋದಲ್ಲದೆ ಮುಂದೆ ಅವ ಕಾಮಗಾರಿ ಯಾವುದೇ ಕಾಮಗಾರಿಗೆ ಭಾಗವಹಿಸ್ತಿದ್ದಾಗೆ ನಿಯಮವನ್ನು ತಂದು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಇದರಲ್ಲಿ ಯಾವುದೇ ದಾಕ್ಷಿಣ್ಯ ಎಲ್ಲ ಗುತ್ತಿಗೆದಾರರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಬಂದ ಮೇಲೆ ಯಾವುದೂ ರೋಡ್ಗಳನ್ನು ಹಾಳಾಗಲಿಲ್ಲ, ಇದು ನನಗೂ ಬೇಸರ ಬಂದಿದೆ. ಖಂಡಿತವಾಗಿಯೂ ಸಾರ್ವಜನಿಕ ಹಣವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮತ್ತು ಪೋಲಾಗಲಿಕ್ಕೆ ಬಿಡುವುದಿಲ್ಲ. ಇದರ ಮೇಲೆ ಗುತ್ತಿಗೆದಾರ ಮೇಲೆ ಕಟ್ಟಿನಿಟ್ಟು ಕ್ರಮ ಕೈಗೊಳ್ಳುತ್ತೀವಿ, ಈಗಾಗಲೇ ಮಾಡಿದ್ದೀವಿ.